ನಾರ್ತ್ ಕೊರಿಯಾದಲ್ಲಿ ಕಿಮ್ ಕುಟುಂಬದ ಆಡಳಿತ ಪ್ರಾರಂಭದಿಂದ ಇಂದಿನವರೆಗೂ ಒಂದು ವಿಚಿತ್ರ ಸಂಪ್ರದಾಯ ಇದೆ, ಅದೇ ಪ್ಲೆಜರ್ ಸ್ಕ್ವಾಡ್, ಅಂದರೆ ರಹಸ್ಯ ಶೃಂಗಾರ. ಈ ಸ್ಕ್ವಾಡ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಕಿಮ್ ಜಾಂಗ್ ಉನ್ ಅವರ ತಾತ ಅಧಿಕಾರದಲ್ಲಿದ್ದ ಸಮಯದಲ್ಲಿ 1970 ಪ್ರಾರಂಭಿಸುತ್ತಾನೆ. ಆ ನಂತರ ಕಿಮ್ ಅವರ ತಂದೆ ಮತ್ತು ಈಗ ಕಿಮ್ ಹೀಗೆ ಪ್ಲೆಜರ್ ಸ್ಕ್ವಾಡ್ ಅನ್ನು ನಡೆಸುತ್ತಾ ಶೃಂಗಾರ ಆನಂದವನ್ನು ಅನುಭವಿಸುತ್ತಿದ್ದಾರೆ. ಮೊದಲಿಗೆ ಪ್ಲೆಜರ್ ಸ್ಕ್ವಾಡ್ ಅಂದರೆ ಏನು ಅನ್ನೋದನ್ನ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ಸ್ಕ್ವಾಡ್ ಅನ್ನು ನಿರ್ಮಿಸುವುದಕ್ಕೆ ಇರುವ ಮುಖ್ಯ ಉದ್ದೇಶ ಅವರಿಗೆ ಇಷ್ಟ ಬಂದಂತೆ ಹುಡುಗಿಯರನ್ನು ಅನುಭವಿಸುವುದು. 1970 ಕಿಮ್ ಅವರ ತಾತ ಈ ಸ್ಕ್ವಾಡ್ಗೋಸ್ಕರ ದೇಶದಲ್ಲಿರುವ ಸುಂದರವಾದ ಹುಡುಗಿಯರನ್ನು ಕರೆದುಕೊಂಡು ಬನ್ನಿ ಎಂದು ಅಧಿಕಾರಿಗಳಿಗೆ ತಿಳಿಸುತ್ತಾರೆ. ಆ ಅಧಿಕಾರಿಗಳು 13-18 ವಯಸ್ಸಿನ ಹುಡುಗಿಯರನ್ನು ಸ್ಕೂಲ್ಗೆ ಹೋಗಿ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ. ಈ ಹುಡುಗಿಯರನ್ನು ಸೆಲೆಕ್ಟ್ ಮಾಡುವ ರೀತಿ ಹೇಗೆ ಇರುತ್ತೆ ಅಂದರೆ, ಮೊದಲಿಗೆ ಸುಂದರವಾಗಿ ಯಾವುದೇ ಅನಾರೋಗ್ಯ ಇಲ್ಲದೆ ಸೊಗಸಾದ ದೇಹವನ್ನು ಹೊಂದಿರುವ ಹುಡುಗಿಯರನ್ನು ಸೆಲೆಕ್ಟ್ ಮಾಡಿ ಆನಂತರ ಇವರಿಗೆ ಕನ್ಯತ್ವ ಪರೀಕ್ಷೆ ಮಾಡಿಸುತ್ತಾರೆ. ಈ ಪರೀಕ್ಷೆಯಲ್ಲಿ ಯಾರು ಕ್ವಾಲಿಫೈ ಆಗುತ್ತಾರೆ, ಆ ಹುಡುಗಿಯರ ಶರೀರದ ಮೇಲೆ ಯಾವುದೇ ಮಚ್ಚೆಗಳು ಇಲ್ಲದೆ ಒಳ್ಳೆಯ ಧ್ವನಿಯನ್ನು ಹೊಂದಿ ಮೃದುವಾದ ಚರ್ಮವನ್ನು ಹೊಂದಿದವರನ್ನು ಸೆಲೆಕ್ಟ್ ಮಾಡಿ ಅವರನ್ನೆಲ್ಲ ಈ ಪ್ಲೆಜರ್ ಸ್ಕ್ವಾಡ್ ಇರುವ ಜಾಗಕ್ಕೆ ಕಳಿಸುತ್ತಾರೆ. ಅಸಲಿಗೆ ಆ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಶೃಂಗಾರ ಅನ್ನುವುದೇ ಗೊತ್ತಿರುವುದಿಲ್ಲ. ಈ ಹೆಣ್ಣು ಮಕ್ಕಳ ತಂದೆ ತಾಯಿಯರ ಕುಟುಂಬಗಳಿಗೆ ಪ್ರಭುತ್ವದಿಂದ ಮುಖ್ಯವಾದ ಪ್ರಾಜೆಕ್ಟ್ಗೋಸ್ಕರ ನಿಮ್ಮ ಹುಡುಗಿಯನ್ನು ಸೆಲೆಕ್ಟ್ ಮಾಡಿದ್ದೇವೆ ಎಂದು ಹೇಳುತ್ತಾರೆ ಹೊರತು ನಿಜವಾದ ಸತ್ಯವನ್ನು ಹೇಳುವುದಿಲ್ಲ. ಹಾಗೆ ಒಂದು ಸಾರಿ ಸೆಲೆಕ್ಟ್ ಮಾಡಿದ ಹುಡುಗಿಯರನ್ನು ಅವರ ತಂದೆ ತಾಯಿಯನ್ನು ನೋಡುವುದಕ್ಕೆ ಹಾಗೂ ಮಾತನಾಡುವುದಕ್ಕೆ ಬಿಡುವುದಿಲ್ಲ, ಏಕೆಂದರೆ ಈ ರಹಸ್ಯ ಶೃಂಗಾರ ತಿಳಿಯುತ್ತದೆ ಎಂದು. ಹೀಗೆ ಕಿಮ್ ಅವರ ತಾತ 1970 ಹುಡುಗಿಯರನ್ನು ತನ್ನ ಪಾರ್ಟಿ ನಾಯಕರ ಬಳಿಗೆ ಕಳಿಸುತ್ತಾನೆ. ಈ 2000 ಮಂದಿಯಲ್ಲಿ 13 ವಯಸ್ಸಿನ ಹೆಣ್ಣು ಮಕ್ಕಳು ಅಧಿಕವಾಗಿರುತ್ತಾರೆ. ಈ 2000 ಹುಡುಗಿಯರನ್ನು 3 ಗ್ರೂಪ್ಗಳಾಗಿ ಬೇರ್ಪಡಿಸುತ್ತಾರೆ. ಇದರಲ್ಲಿ ಮೊದಲನೇ ಗ್ರೂಪ್ನಲ್ಲಿರುವ ಹುಡುಗಿಯರನ್ನು ಶೃಂಗಾರ ಸುಖಕ್ಕೆ ರೆಡಿ ಮಾಡುತ್ತಾರೆ. ಎರಡನೇ ಗ್ರೂಪ್ನ ಹುಡುಗಿಯರನ್ನು ಈ ದೇಶದ ನಾಯಕರು ಮತ್ತು ಉನ್ನತ ವರ್ಗಕ್ಕೆ ಮಸಾಜ್ ಮಾಡುವುದಕ್ಕೆ, ಹಾಗೆ ಮೂರನೇ ಗ್ರೂಪ್ನ ಹುಡುಗಿಯರನ್ನು ಹಾಡುಗಳು ಹಾಗೂ ಡ್ಯಾನ್ಸ್ನಿಂದ ಇವರನ್ನು ಮನೋರಂಜಿಸಲು ರೆಡಿ ಮಾಡುತ್ತಾರೆ. ಹೀಗೆ 3 ಗ್ರೂಪ್ನ ಮಹಿಳೆಯರಿಗೆ ಸೂಕ್ತ ತರಬೇತಿ ನೀಡಿ ಆನಂತರ ಕಿಮ್ ಅವರ ತಾತ ತನಗೋಸ್ಕರ ದೇಶವ್ಯಾಪ್ತಿಯಾಗಿ 10 ಸ್ಥಳಗಳಲ್ಲಿ ನಿರ್ಮಿಸಿಕೊಂಡ ವಿಲ್ಲಾಗಳಿಗೆ ವಿಭಜನೆ ಮಾಡಿ ಇವರನ್ನು ಕಳಿಸುತ್ತಾರೆ. ಇದರಲ್ಲಿ ಕೆಲಸ ಮಾಡುವ ಎಲ್ಲಾ ಹುಡುಗಿಯರನ್ನು ಕಿಮ್ ಜಾಂಗ್ನ ಮಹಿಳೆಯರು ಎಂದು ಕರೆಯುತ್ತಾರೆ. ನಾರ್ತ್ ಕೊರಿಯಾದ ಪ್ರಜೆಗಳ ಸ್ವೇಚ್ಛೆ ಎಂದರೆ ಅರ್ಥ ಅವರ ನಾಯಕರ ವ್ಯಕ್ತಿಗತ ಆನಂದವಾಗಿರುತ್ತೆ. ನಾರ್ತ್ ಕೊರಿಯಾದ ನಾಯಕರು ವಿಶ್ರಾಂತಿ ಸಮಯದಲ್ಲಿ ಈ ಪ್ಲೆಜರ್ ಸ್ಕ್ವಾಡ್ ವಿಲ್ಲಾಗಳಿಗೆ ಹೋಗುವುದು ಹಾಗೂ ಆ ಹುಡುಗಿಯರ ಡ್ಯಾನ್ಸ್ನಿಂದ ಇವರು ಎಂಜಾಯ್ ಮಾಡುವುದು, ಹಾಗೆ ಕೊನೆಗೆ ಲೈಂಗಿಕ ಸುಖವನ್ನು ಹೊಂದುತ್ತಾರೆ. ಈ ಸ್ಕ್ವಾಡ್ನಿಂದ ಹುಡುಗಿಯರು ತಪ್ಪಿಸಿಕೊಂಡು ಬಂದು ಹೇಳಿರುವ ವಿಷಯವೇನೆಂದರೆ, ಮೊದಲಿಗೆ ಕನ್ಯೆ ಆಗಿರುವ ಕಡಿಮೆ ವಯಸ್ಸಿನ ಹುಡುಗಿಯರನ್ನು ತೆಗೆದುಕೊಂಡು ಆನಂತರ ಅವರಿಗೆ ಅನುಗುಣವಾಗಿ ನಡೆದುಕೊಳ್ಳುವ ಹಾಗೆ ಮಾಡುತ್ತಿದ್ದರು. ಹೀಗೆ ಈ ಸ್ಕ್ವಾಡ್ನಲ್ಲಿ ಕೆಲಸ ಮಾಡುವ ಹುಡುಗಿಯರ ಸ್ಯಾಲ್ರಿ ಅವರ ಕುಟುಂಬವನ್ನು ಹಿಡಿದು ಮೊತ್ತ $4,000, ಅಂದರೆ ನಮ್ಮ ಕರೆನ್ಸಿಯಲ್ಲಿ ಸುಮಾರು 300,000 ಹಣವನ್ನು ಅವರ ಕುಟುಂಬಕ್ಕೆ ನೀಡುತ್ತಾರೆ. ಕಿಮ್ ಅವರ ತಾತ ಶುರು ಮಾಡಿದ ಈ ಪ್ಲೆಜರ್ ಸ್ಕ್ವಾಡ್ ಆನಂತರ ಕಿಮ್ ತಂದೆ ಕೂಡ ಮುಂದುವರಿಸಿಕೊಂಡು ಹೋಗುತ್ತಾನೆ. ಆದರೆ ಕಿಮ್ ತಂದೆ ಮರಣಿಸಿದಾಗ ಈ ಸ್ಕ್ವಾಡ್ ಅನ್ನು ಕಿಮ್ ನಿಲ್ಲಿಸುತ್ತಾನೆ. ಮತ್ತೆ 5 ವರ್ಷಗಳ ನಂತರ 2016 ಇದನ್ನು ಕಿಮ್ ಪ್ರಾರಂಭಿಸುತ್ತಾನೆ. ಹೀಗೆ ಈ ಸ್ಕ್ವಾಡ್ನಿಂದ ಹೊರಗೆ ಬಂದ ನಂತರ ಹೆಚ್ಚಾಗಿ ನಾರ್ತ್ ಕೊರಿಯಾದ ಸೈನ್ಯದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಹೆಂಡತಿಯಾಗಿ ಮಾಡಿಕೊಳ್ಳುತ್ತಾರೆ. ಕಿಮ್ ಅವರ ಮಾಮ ಜಾನ್ ಸಂಗ್ ಹುಡುಗಿಯರಿಗೆ ಆಡಿಷನ್ಸ್ ನೀಡಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ತನಗೆ ಇಷ್ಟ ಬಂದ ಪ್ರತಿಯೊಬ್ಬರನ್ನು ಶೃಂಗಾರಕ್ಕೆ ಯೂಸ್ ಮಾಡಿಕೊಳ್ಳುತ್ತಿದ್ದ. ಇದು ಕಿಮ್ ರೂಲ್ಸ್ಗೆ ವಿರುದ್ಧವಾಗಿರುವುದರಿಂದ ಈತನನ್ನು ಗುಂಡಿಟ್ಟು ಸಾಯಿಸುತ್ತಾನೆ. ಮತ್ತು ಕಿಮ್ ಕುಟುಂಬದ ದೃಷ್ಟಿಯಲ್ಲಿ ಈ ಪ್ಲೆಜರ್ ಸ್ಕ್ವಾಡ್ ಹುಡುಗಿಯರ ಜೊತೆ ಇವರು ಶೃಂಗಾರ ಮಾಡುವುದರಿಂದ ಇವರು ಶಕ್ತಿವಂತರು ಆಗುತ್ತಾರೆ ಎಂದು ಇವರು ನಂಬುತ್ತಾರೆ. ನಾರ್ತ್ ಕೊರಿಯಾದಲ್ಲಿ ಮದ್ಯಪಾನ ವಿಷಯಕ್ಕೆ ಬಂದರೆ, ಇಲ್ಲಿಯ ಫ್ಯಾಕ್ಟರಿಗಳಲ್ಲಿ ಆಲ್ಕೋಹಾಲ್ ಅನ್ನು 2 ರೀತಿಯಾಗಿ ತಯಾರಿಸುತ್ತಾರೆ, ಅವು No.1 ಮತ್ತು No.2. No.1 ಆಲ್ಕೋಹಾಲ್ ಅನ್ನು ಕೇವಲ ಕಿಮ್ಗೋಸ್ಕರ ಮಾತ್ರವೇ ಪ್ರತ್ಯೇಕವಾಗಿ ತಯಾರಿಸುತ್ತಾರೆ. ಇದು ಒಳ್ಳೆ ರುಚಿಯನ್ನು ಹೊಂದಿರುತ್ತದೆ, ಹಾಗೆ ಕುಡಿದ ಮಾರನೇ ದಿನ ಯಾವುದೇ ಹ್ಯಾಂಗ್ ಓವರ್ ಇರುವುದಿಲ್ಲ. ಇನ್ನು No.2 ಆಲ್ಕೋಹಾಲ್ ಪ್ರಜೆಗಳಿಗೋಸ್ಕರ ಸಾಧಾರಣ ರೀತಿಯಾಗಿ ತಯಾರಿಸುತ್ತಾರೆ. ಇನ್ನು ನಾರ್ತ್ ಕೊರಿಯಾದಲ್ಲಿ ಮದ್ಯಪಾನ ವಿಷಯಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಮದ್ಯಪಾನ ವಯಸ್ಸು 18 ಇದ್ದರೂ ಇದನ್ನು ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಸಣ್ಣ ವಯಸ್ಸಿನ ಹುಡುಗರು ಕೂಡ ಅವರ ಕುಟುಂಬದ ಸದಸ್ಯರ ಜೊತೆ ಮದ್ಯಪಾನ ಮಾಡುವುದು ಸಾಧಾರಣ ವಿಷಯವಾಗಿದೆ. ಇಲ್ಲಿ ಪ್ರಜೆಗಳು ಹೆಚ್ಚಾಗಿ ಬಿಯರ್ಗಳನ್ನು ಕುಡಿಯುತ್ತಾರೆ. ಕೆಲ ಪ್ರಾಂತ್ಯಗಳಲ್ಲಿ ಸರ್ಕಾರವೇ ಇಲ್ಲಿನ ಪುರುಷರಿಗೆ ತಿಂಗಳಿಗೆ 5 ಲೀಟರ್ ಉಚಿತ ಬಿಯರ್ ಅನ್ನು ಹೊಂದುವುದಕ್ಕೆ ಬಿಯರ್ ಕೂಪನ್ ನೀಡುತ್ತದೆ.
ಸ್ಥಳೀಯ ಜನರು ಅವರ ಕೆಲಸ ಮುಗಿದ ನಂತರ ಈ ಕೂಪನ್ ಮುಖಾಂತರ ಬಿಯರ್ ಅನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿನ ಜನರು ಹೆಚ್ಚಾಗಿ ಬಿಯರ್ ಜೊತೆ ಒಣಗಿದ ಮೀನು ಮತ್ತು ವಿನೆಗರ್ ಅನ್ನು ಸ್ನಾಕ್ಸ್ ರೀತಿಯಾಗಿ ಯೂಸ್ ಮಾಡುತ್ತಾರೆ. ಈ ದೇಶದಲ್ಲಿ ಬಡತನ ಇರುವುದರಿಂದ ಸಾಕಷ್ಟು ಜನ ಮಹಿಳೆಯರು ಇಷ್ಟ ಇಲ್ಲದಿದ್ದರೂ ವ್ಯಭಿಚಾರಕ್ಕೆ ಹೋಗುತ್ತಾರೆ. ಈ ದೇಶದ ಅಧ್ಯಕ್ಷನೇ ಸ್ತ್ರೀಯರ ವಿಷಯದಲ್ಲಿ ಈ ರೀತಿ ಇದ್ದರೆ ಈ ದೇಶದ ಸ್ತ್ರೀಗಳಿಗೆ ಯಾವುದೇ ರಕ್ಷಣೆ ಇರುವುದಿಲ್ಲ. ನಾರ್ತ್ ಕೊರಿಯಾದಲ್ಲಿ ಗರ್ಭಪಾತ ಕಾನೂನಿಗೆ ವಿರುದ್ಧವಾಗಿದೆ. ಯಾವ ಸ್ತ್ರೀ ಕೂಡ ಇಲ್ಲಿ ಗರ್ಭಪಾತ ಮಾಡಿಸುವುದಿಲ್ಲ. ಹಾಗೆ ಈ ದೇಶದ ವಿಚ್ಛೇದನ ಅನ್ನುವುದು ವೇಗವಾಗಿ ಬೆಳೆಯುತ್ತಿದೆ. ಗಂಡಂದಿರು ತಮ್ಮ ಹೆಂಡತಿಯರಿಗೆ ಹಿಂಸಾತ್ಮಕವಾಗಿ ಇದ್ದರೆ ಪ್ರಭುತ್ವ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ಈ ದೇಶದಲ್ಲಿ ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ಅಪರಾಧ. ಯಾರಾದರೂ ಅಶ್ಲೀಲ ವಿಡಿಯೋಗಳನ್ನು ನೋಡುತ್ತಾ ಸಿಕ್ಕರೆ ಅವರಿಗೆ ಹಾಕುವ ಶಿಕ್ಷೆ ಬಹಳ ಘೋರವಾಗಿರುತ್ತದೆ. ಇನ್ನು ಡ್ರಗ್ಸ್ ವಿಷಯಕ್ಕೆ ಬಂದರೆ ಪ್ರಪಂಚದಲ್ಲಿಯೇ ಎಲ್ಲಾ ದೇಶಗಳಲ್ಲಿ ಕೂಡ ಡ್ರಗ್ಸ್ ಅನ್ನು ನಿಷೇಧ ಮಾಡಲಾಗಿದೆ. ಆದರೆ ನಾರ್ತ್ ಕೊರಿಯಾದಲ್ಲಿ ಇದು ಲೀಗಲ್. ಡ್ರಗ್ಸ್ ಅನ್ನು ಯೂಸ್ ಮಾಡುವುದು ಸರ್ವೇ ಸಾಮಾನ್ಯ. ರೋಡ್ ಪಕ್ಕದಲ್ಲಿ ಡ್ರಗ್ಸ್ ಅನ್ನು ಮಾರುತ್ತಿರುತ್ತಾರೆ. ಅಷ್ಟೇ ಅಲ್ಲದೆ ಗಾಂಜಾ ಕೂಡ ಎಲ್ಲೆಡೆ ಸಿಗುತ್ತದೆ. ಈ ದೇಶದಲ್ಲಿ ಸುಮಾರು 30% ಜನರು ಡ್ರಗ್ಸ್ ಅನ್ನು ಯೂಸ್ ಮಾಡುತ್ತಾರೆ. ಈ ದೇಶದಲ್ಲಿ ಆಹಾರ ಸಮಸ್ಯೆ ಹೆಚ್ಚಾಗಿರುವುದರಿಂದ ಕೆಲಸ ಮಾಡುವ ಕಾರ್ಮಿಕರು ಈ ಡ್ರಗ್ಸ್ ಅನ್ನು ಯೂಸ್ ಮಾಡುತ್ತಾರೆ.